ನಮಸ್ತೆ ಎಲ್ಲರಿಗೂ. ಇದು ಇಂಗ್ಲಿಷ್ ನಲಿಕಲೆಯ ತರಗತಿ ಲೆವೆಲ್ 1, ಅಂದರೆ 1ನೇ ತರಗತಿಗೆ. ಇಲ್ಲಿ ಆಲಿಸುವ ಹಾಗೂ ಮಾತನಾಡುವ ಸಾಮರ್ಥ್ಯವನ್ನು ಬೆಳೆಸಲು ಇಲ್ಲಿ 2ನೇ ಪಾಠ, ಅಂದರೆ ಮಾನಸ ಫ್ಯಾಮಿಲಿಯ ಪರಿಚಯ ಮಾಡಿಕೊಳ್ಳೋಣ. ಪಾಲಕರೇ, ದಯವಿಟ್ಟು ಈ ವಿಡಿಯೋನ ಮಕ್ಕಳಿಗೆ ಹಚ್ಚಿ ಅವರ ಜೊತೆಗೆ ಕೂತ್ಕೊಳ್ಳಿ. ಫ್ಯಾಮಿಲಿ ಅಂದರೆ ಕುಟುಂಬ. ನಾವು ನಮ್ಮ ಕುಟುಂಬದಲ್ಲಿ ಹಲವಾರು ಸದಸ್ಯರುಗಳನ್ನು ಹೊಂದಿರ್ತೀವಿ. ಅದು ತಂದೆ, ತಾಯಿ, ಅಣ್ಣ, ತಂಗಿ, ಅಕ್ಕ, ತಮ್ಮ, ತಾತ, ಅಜ್ಜಿ, ಮಾವ, ಅತ್ತೆ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ. ಈ ರೀತಿಯಾಗಿ ನಾವು ಹಲವಾರು ಸಂಬಂಧಗಳನ್ನು ಕುಟುಂಬದಲ್ಲಿ ಕಾಣ್ಬೋದು. ಈ ಸಂಬಂಧಗಳ ಹೆಸರನ್ನು ನಾವು ಕನ್ನಡ ಹಾಗೂ ಇಂಗ್ಲೀಷಲ್ಲಿ ಹೇಗೆ ಕರೆಯೋದು ಅಂತ ನೋಡೋಣ. ತಂದೆ ಫಾದರ್, ತಾಯಿ ಮದರ್. ತಂದೆ ಫಾದರ್, ತಾಯಿ ಮದರ್. ಅಣ್ಣ ಅಥವಾ ತಮ್ಮ, ಅವನಿಗೆ ಬ್ರದರ್ ಅಂತ ಕರಿತೀವಿ. ಬ್ರದರ್, ಅಣ್ಣ ಅಥವಾ ತಮ್ಮನಿಗೆ ಬ್ರದರ್ ಅಂತ ಕರಿತೀವಿ. ದೊಡ್ಡ ಅಣ್ಣ ಇದ್ದರೆ ಅವನಿಗೆ ಎಲ್ಡರ್ ಬ್ರದರ್, ಅಣ್ಣನಿಗೆ ಎಲ್ಡರ್ ಬ್ರದರ್, ತಮ್ಮನಿಗೆ ಯಂಗರ್ ಬ್ರದರ್. ಅದೇ ರೀತಿಯಾಗಿ ಸಿಸ್ಟರ್ ಅಂದಾಗ ಅದು ಅಕ್ಕ ಆಗಿರ್ಬೋದು ಅಥವಾ ತಂಗಿಯಾಗಿರ್ಬೋದು. ಅಕ್ಕ ಆದಲ್ಲಿ ಅವಳಿಗೆ ಎಲ್ಡರ್ ಸಿಸ್ಟರ್ ಏನನ್ನಬೇಕು, ಎಲ್ಡರ್ ಸಿಸ್ಟರ್. ತಂಗಿ ಇದ್ದರೆ ಅವಳಿಗೆ ಯಂಗರ್ ಸಿಸ್ಟರ್, ತಂಗಿಗೆ ಯಂಗರ್ ಸಿಸ್ಟರ್. ಅಜ್ಜನಿಗೆ ಗ್ರ್ಯಾಂಡ್ ಫಾದರ್, ಅಜ್ಜನಿಗೆ ಗ್ರ್ಯಾಂಡ್ ಫಾದರ್. ಅಜ್ಜಿಗೆ ಗ್ರ್ಯಾಂಡ್ ಮದರ್, ಅಜ್ಜಿಗೆ ಗ್ರ್ಯಾಂಡ್ ಮದರ್ ಅಂತ ಕರಿತೀವಿ. ತಂದೆಯ ಅಣ್ಣ ತಂಬರಿಗೆ ನಾವು ಫ್ರೆಟರ್ನಲ್ ಅಂಕಲ್ ಅಂತ ಕರಿತೀವಿ. ಅಪ್ಪನ ಸಹೋದರರಿಗೆ, ಅಣ್ಣ ತಮ್ಮಂದರಿಗೆ ಫ್ರೆಟರ್ನಲ್ ಅಂಕಲ್ ಅಂತ ಕರಿತೀವಿ. ತಂದೆಯ ಅಕ್ಕ ತಂಗಿಯರಿಗೆ ನಾವು ಫ್ರೆಟರ್ನಲ್ ಆಂಟಿ ಅಂತ ಕರಿತೀವಿ. ಏನಂತೀವಿ, ಫ್ರೆಟರ್ನಲ್ ಆಂಟಿ. ಅದೇ ರೀತಿ ತಾಯಿಯ ಅಣ್ಣ ತಮ್ಮಂದಿರಿಗೆ ಮೆಟರ್ನಲ್ ಅಂಕಲ್ ಅಂತ ಕರಿತೀವಿ. ತಾಯಿಯ ಅಣ್ಣ ತಮ್ಮಂದಿರಿಗೆ ಮೆಟರ್ನಲ್ ಅಂಕಲ್. ತಾಯಿಯ ಅಕ್ಕ ತಂಗಿಯರಿಗೆ ನಾವು ಮೆಟರ್ನಲ್ ಆಂಟಿ ಅಂತ ಕರಿತೀವಿ, ಮೆಟರ್ನಲ್ ಆಂಟಿ. ಸೊ ಈಗ ಮಾನಸ ಫ್ಯಾಮಿಲಿಯಲ್ಲಿರುವಂತಹ ಸದಸ್ಯರನ್ನು ಪರಿಚಯ ಮಾಡಿಕೊಳ್ಳೋಣ. ಫಾದರ್ ಮದರ್, ಫಾದರ್ ಮದರ್. ಬ್ರದರ್ ಸಿಸ್ಟರ್, ಬ್ರದರ್ ಸಿಸ್ಟರ್. ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್. ಸೊ ಮಾನಸ ಫ್ಯಾಮಿಲಿಯಲ್ಲಿ ನಾವು ಫಾದರ್, ಮದರ್, ಬ್ರದರ್, ಸಿಸ್ಟರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಬೇಬಿ. ಸೊ ಇಷ್ಟು ಜನ ನಾವು ಮಾನಸನ ಫ್ಯಾಮಿಲಿಯಲ್ಲಿ ಕಾಣ್ಬೋದು. ಸೊ ಈ ರೀತಿಯಾಗಿ ಮಾನಸಸ್ ಫ್ಯಾಮಿಲಿ ಈ ಶೀರ್ಷಿಕೆಯ ಅಡಿಯಲ್ಲಿ ಕುಟುಂಬದ ಸದಸ್ಯರ ಪರಿಚಯ ಮಾಡಿಕೊಂಡ್ರಲ್ಲ. ಇಷ್ಟವಾದಲ್ಲಿ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಪಾಲಕರೇ, ದಯವಿಟ್ಟು ಈ ವಿಡಿಯೋವನ್ನು ತಾವು ನೋಡಿ ಹಾಗೂ ಮಕ್ಕಳಿಗೆ ನೋಡಲಿಕ್ಕೆ ಕೊಡಿ. ಧನ್ಯವಾದ.